ರೈತ ಬಂದವರು ನಮಸ್ಕಾರ. ಗನ್ನ ಮಾಸ್ಟರ್ ಯೂಟ್ಯೂಬ್ ಚಾನಲ್ದಲ್ಲಿ ರೈತ ಬಂದವ್ರದ ಎಲ್ಲ ಸ್ವಾಗತ. ಈಗ ಗನ್ನ ಮಾಸ್ಟರ್ ಕಿಟ್ ಹೆಂಗೆ ಯೂಸ್ ಮಾಡೋದು ಅದ ನಿಮ್ಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿ ಕಳಿಸಿ ತೋರಿಸ್ಬೇಕಂತ ಇದು ಒಂದು ಮಾಡ್ತಿದ್ದೇನೆ. ಇದು ಗನ್ನ ಮಾಸ್ಟರ್ ಕಿಟ್. ಇದು ಲಾವಣಿ ಮಾಡಿ ಇಂದ 20 ದಿನ ಆಯಿತು. ಫಸ್ಟ್ ಡ್ರಿಂಚಿಂಗ್ ಮತ್ತು ಸೆಕೆಂಡ್ ಡ್ರಿಂಚಿಂಗ್ ನಾವು ಸೇಮ್ ಮಾಡ್ತೀವಿ. ಫಸ್ಟ್ ಡ್ರಿಂಚಿಂಗ್ ಇದಕ್ಕೆ ಮೊದಲು 10 ದಿನ ಮೊದಲು ಮಾಡಿದ್ದೈತಿ. ಈಗ ಗೊಬ್ಬರ ಒಂದು ಡೋಸ್ ಹಾಕಿದ್ದೈತಿ. ಮತ್ತು ಎರಡನೇ ಡ್ರಿಂಚಿಂಗು ಫಸ್ಟ್ ಡ್ರಿಂಚಿಂಗ್ ಹೆಂಗೆ ತಗೋತು 10 ದಿನ ಹಿಂದ್ಗಡೆ ಹಂಗೆ ಸೇಮ್ ಮಾಡ್ತಿದ್ದೆ. ಇದು ಫಸ್ಟ್ ಡ್ರಿಂಚಿಂಗ ಸೆಕೆಂಡ್ ಡ್ರಿಂಚಿಂಗ್ ಸೇಮ್ ಇದೆ. ಅದು ಹೆಂಗೆ ಮಾಡೋದು ಅದು ಈಗ ತೋರಿಸ್ತೀನಿ. ಇದು ಮಾಸ್ಟರ್ ಲೈಫ್. ಈ ಕಿಟ್ದಾಗ ಮಾಸ್ಟರ್ ಲೈಫ್ ಒಂದು ಬರ್ತೈತಿ, ಮತ್ತು ಇದು ಮಾಸ್ಟರ್ ರೂಟ್ ಹತ್ತು ಒಂದು ಬರ್ತೈತಿ. ಈ ರೂಟ್ ಹತ್ತು ಇದು ಮಾಸ್ಟರ್ ಲೈಫ್. 250 ಗ್ರಾಮ್ ಹಾಕಬೇಕು. ಒಂದು ಬಕೆಟ್ ತೊಗೋಬೇಕು. ಒಂದು ಬಕೆಟ್ದಾಗ ಒಂದು 10 ಲೀಟ್ರ್ ನೀರು ತೊಗೋದು. ಅದು ಸ್ಟಾಕ್ ಸೊಲ್ಯೂಷನ್ ಮಾಡಬೇಕು. ಇದ್ರಾಗ 250 ಮಾಸ್ಟರ್ ಲೈಫ್ ಈಗ ಮಿಕ್ಸ್ ಮಾಡ್ತಿದ್ದೀನಿ. ಇದು ಮಾಸ್ಟರ್ ಲೈಫ್ 250 ಗ್ರಾಮ್ ಮಿಕ್ಸ್ ಮಾಡಿದ್ದೆ. ಈಗ ಇದು ಮಾಸ್ಟರ್ ರೂಟು. ಇದು 500 ml ಈ ಸ್ಟಾಕ್ ಸೊಲ್ಯೂಷನ್ ಇದ್ದಾಗ ಮಿಕ್ಸ್ ಮಾಡ್ತಿದ್ದೀನಿ. ಇಲ್ಲಿ ಇದು 1 ಲೀಟರ್ ಬಾಟಲ್ ಇದೆ. ಇದ್ರ ಮ್ಯಾಗ ಇದು ಮಾರ್ಕಿಂಗ್ ಇದೆ, 100, 200. ಇದು 1000 ತನಕ ml ಮಿಕ್ ಇದಿದೆ. ಇದು 500 ml ಇಷ್ಟು ಇದ್ರಾಗ ಮಿಕ್ಸ್ ಮಾಡ್ತಿದ್ದೀನಿ. ಇದು ಪೂರ್ತಿ ಸ್ಟಾಕ್ ಸೊಲ್ಯೂಷನ್ ಎಲ್ಲ ಕರಗಿದ್ದೆ. ಇದು 200 ಲೀಟರ್ ನೀರು. ಈ 200 ಲೀಟರ್ ನೀರಿನಾಗ 6 kg ಯೂರಿಯಾ ಮಿಕ್ಸ್ ಮಾಡೋದು. ಯೂರಿಯಾ ಮಿಕ್ಸರ್ ಈ 6 kg ಯೂರಿಯಾ ಇದ್ರಾಗ ಮಿಕ್ಸ್ ಮಾಡ್ತಿದ್ರಿ. ಸ್ಟಾಕ್ ಸೊಲ್ಯೂಷನ್ ಮಾಡಿದ ಈ 200 ಲೀಟರ್ ನೀರಿನಾಗ ಮಿಕ್ಸ್ ಮಾಡಬೇಕು. ಈ ಥರದಲ್ಲೇ ಎಲ್ಲ ಸ್ಟಾಕ್ ಸೊಲ್ಯೂಷನ್ ಇದು 200 ಲೀಟ್ರ್ ಬ್ಯಾರಲ್ದಾಗ ಮಿಕ್ಸ್ ಮಾಡಿದ್ದೆ. ಇನ್ನು ಡೈರೆಕ್ಟ್ ಇಲ್ಟ್ರಿಕ್ ಒಂದು ನೀರು ತೊಗೊಂಡು ಪಂಪ್ನಾಗ ಯೂಸ್ ಮಾಡಬೇಕು. ಪಂಪದ ನೌಝಲ್ ತೆಗ್ದು ಡೈರೆಕ್ಟ್ ಬಡ್ಡಿಗೆ ಇಲ್ತಿರ್ಕ ಒಂದು 50 ml ಇದು ಸ್ಟಾಕ್ ಸೊಲ್ಯೂಷನ್ ಈ ಥರಾಗ ಹಾಕಿ. ಈಗ ರೈತ ಬಂದ್ರೆ ಸ್ಟಾಕ್ ಸೊಲ್ಯೂಷನ್ ಮಾಡಿಂದ 200 ಲೀಟರ್ದಾಗ ನೋಡಿದ್ದೀರಿ. ಅದೇ ಡೈರೆಕ್ಟ್ ಈ 15-20 ಲೀಟರ್ ಪಂಪ್ನಾಗ ಇಲ್ತಿರ್ಕ ಡೈರೆಕ್ಟ್ ಹಾಕೋದು. ಮತ್ತು ಈ ಪಂಪದ ನೌಝಲ್ ತೆಗೆದು ಡೈರೆಕ್ಟ್ ಒಂದು 40-50 ml ಒಂದು ಸಸಿಗೆ ಬೀಳಬೇಕಷ್ಟು ನೀರು ಬಿಡ್ಕೋತ ಹೋಗೋದು. ರೈತ ಬಂದರೆ ಈಗ ಸ್ಟಾಕ್ ಸೊಲ್ಯೂಷನ್ 200 ಲೀಟರ್ 250 ಲೀಟರ್ದಾಗ ಮಾಡಿದ್ದ ನೋಡಿದ್ದೀನಿ. ಅವರ ಈಗ ಒಂದು ಸಸಿಗೆ 50 ml ಬೀಳ್ಬೇಕು. ಆ ಥರದಲ್ಲೇ ಈ ಔಷಧ ಕಿಟ್ಟದಾಗ ಔಷಧ ಬೀಳ್ಬೇಕು. ಡ್ರಿಂಚಿಂಗ್ದಾಗ 250 ಗ್ರಾಮ್ ಮಾಸ್ಟರ್ ಲೈಫ ರೂಟ ಮತ್ತು ಇವರೆಲ್ಲ ಮಿಕ್ಸ್ ಮಾಡಿದ್ದೆ. ಈ ಥರದಲ್ಲೇ ಭೂಮಿಯಾಗ ಹಸಿ ಇರಬೇಕು. ಆಳಕ್ಕ ನೀವು ಇದು ಡ್ರಿಂಚಿಂಗ್ ಮಾಡ್ಬೋದು. ಈ ಡ್ರಿಂಚಿಂಗ್ ಮಾಡುವತ್ತ ಇದಕ್ಕೆ ಬೆನಿಫಿಟ್ ಏನು ಸಿಗುತ್ತಿದೆ? ಬೇರ್ದ ಡೆವಲಪ್ ರೂಟ್ದ ಡೆವಲಪ್ ಹೆಚ್ಚಾಗ್ತಿದೆ. ಇದು 20 ದಿನ ಇದೆ. ಈಗ ಮರಿ ಸಂಖ್ಯೆನೂ ಹೆಚ್ಚು ಬರ್ತಿದೆ ಇದ್ರಲ್ಲಿ. ಮತ್ತು ಯಾವ ಒಂದು ಸ್ವಲ್ಪ ಡೆಫಿಷಿಯನ್ಸಿ ಯೆಲ್ಲೋ ಕಲರ್ ಇವು ಇದು ಇದ್ದಿದ್ದ ಇದು ಡೆಫಿಷಿಯನ್ಸಿ ಇದ್ರಾಗ ಕ್ಲಿಯರ್ ಆಗ್ತಿದೆ. ಮತ್ತು ಈ ಮರಿ ಸಂಖ್ಯೆ ಹೆಚ್ಚಾಗಿ ಬರೋದು ಇದು ಕೆಲಸ ಮಾಡ್ತಿದೆ. ಈಗ ನೀವು 20 ದಿನದಾಗ ಲವ್ನಿಗೆ ಇದು ಮರಿ ಈಗ ಬರ್ತಿದ್ದವು.